ಹುಣಸೋಡು ಬಳಿ ಜನವರಿ 21ರಂದು ನಡೆದ ಜೆಲೆಟಿನ್ ಸ್ಫೋಟ ಪ್ರಕರಣದ ತನಿಖೆ ಪರಿಪೂರ್ಣ ಆಗಿಲ್ಲ. ಇದರಲ್ಲಿ ಪೊಲೀಸರು ಕೂಡ ಭಾಗಿಯಾಗಿರುವ ಸಾಧ್ಯತೆ ಇರೋದ್ರಿಂದ ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಿ ತನಿಖೆ ಮಾಡಿ ಎಂದು ನವಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಹಾಗೂ ರಮೇಶ್ ಗೌಡ ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಏನು ಜನವರಿ 21 ಹುಣಸೋಡು ಬಳಿ ಪಡ್ಕೊಂಡಿದೆ ಇವರು? ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಫೋಟದಲ್ಲಿ ನಾಪತ್ತೆಯಾಗಿದ್ದಾನೆಂದು ಹೇಳಲಾಗಿದ್ದ ಚಿಕ್ಕ ಬೌರೇಗೌಡರ ಮಗ ದೇವೇಂದ್ರ ಯಾನೆ ಶಶಿ FSL ವರದಿಯನ್ನ ಈಗ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಇದರ ಬಗ್ಗೆಯೂ ತಮಗೆ ಅನುಮಾನ ಇದೆ ಎಂದರು. ಇನ್ನು ಸ್ಫೋಟ ಸಂಭವಿಸಿದ ನಂತರ ಅಂದ್ರೆ ರಾತ್ರಿ ಸುಮಾರು 11 ಗಂಟೆಗೆ ದೇವೇಂದ್ರ ತನ್ನ ಮೊಬೈಲ್ನಿಂದ ಪುನೀತನ ದೂರವಾಣಿಗೆ ಕರೆ ಮಾಡಿ ತಾನು ಬದುಕಿರೋದಾಗಿ ಹೇಳಿದ್ದ. ಆದ್ರೆ ಮನೆಗೆ ಬಂದಿರಲಿಲ್ಲ. ಈಗ ಪೊಲೀಸರು FSL ವರದಿ ಬಂದಿದೆ ಎಂದು ಹೇಳ್ತಿದ್ದಾರೆ. ಇದನ್ನ ಅವರ ತಂದೆ ಕೂಡ ನಂಬ್ತಾ ಇಲ್ಲ. ಇದರಿಂದಾಗಿ ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು, ಹಾಗೆ ಸತ್ಯಾಸತ್ಯತೆ ಬಹಿರಂಗ ಮಾಡುವಂತೆ ಆಗ್ರಹಿಸಿದ್ರು. ಇನ್ನು ಈ ಗೋಷ್ಠಿಯಲ್ಲಿ ಭದ್ರಾವತಿಯ ದೇವೇಂದ್ರನಾಥ್ ತಂದೆ ಚಿಕ್ಕ ಬೋರೇಗೌಡ ಮಾತನಾಡಿ, ಸ್ಫೋಟದ ನಂತರ ತಮ್ಮ ಮಗ ಬದುಕಿದ್ದ ಬಗ್ಗೆ ಮೊಬೈಲ್ ಕರೆಗಳೇ ಸಾಕ್ಷಿ. ಆದ್ರೆ ಮೊಬೈಲ್ ಕರೆಯ ಮಾಹಿತಿನ ಪೊಲೀಸರು ನೀಡ್ತಾ ಇಲ್ಲ. ಮಗ ದೇವೇಂದ್ರನ ಮೊಬೈಲ್ ಕರೆಯ ಮಾಹಿತಿ ಕೊಡೋರಿಗೆ FSL ವರದಿ ನಂಬೋದಕ್ಕೆ ಸಾಧ್ಯ ಇಲ್ಲ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮೃತ ಪುನೀತ ತಾಯಿ ರಾಜಮ್ಮ, ನಾಗರಾಜನ ಪತ್ನಿ ಶಾಂತಿ ಮತ್ತಿತರರು ಹಾಜರಿದ್ರು. ನೋಡ್ಕೊಂಡು ಟೈಮ್ ಸಿಕ್ಕಾಗ ಆಟೋ, ಇಲ್ಲ ಅಂದ್ರೆ ಮನೆ ಹತ್ರ ಇರೋದು ಗಾಡಿ, ಅದರಲ್ಲಿ ಇವತ್ತು ಮನೆ ಹತ್ರ ನಿಂತಿದೆ. ಅದ್ರ ಮಧ್ಯದಲ್ಲಿ ಇವ್ನು ಯಾವ ಟೈಪ್ ಅಲ್ಲಿ ಆಟೋ ಬಾಡಿಗೆಲಿ ಇವನು ಇನ್ನೊಬ್ಬ ಮಂಜು ಮಂಜು ಇಬ್ರು ಮೂರ್ ಜನ ಮಿಸ್ಸಿಂಗ್ ಎಲ್ಲ ಪ್ರಮುಖವಾಗಿ ಎಲ್ಲ ಆಪರೇಟ್ ಮಾಡೋದು ಪ್ರವೀಣ್ ಪ್ರವೀಣ್ ಇದೆಲ್ಲ ಪ್ರವೀಣ್ ಇದೆಲ್ಲ ಕಾಂಟ್ಯಾಕ್ಟ್ ಇತ್ತು ಮುಂಚೆ ಜೊತೆಗೆ ಪ್ರವೀಣ್ ಎಲ್ಲ ಮಾಡ್ತಾರೆ. ಈ ಒಂದ್ ಎರಡು ವರ್ಷದಿಂದ ಶಶಿ ಫಾದರ್ ಅಲ್ವಾ ಫಸ್ಟ್ ಏನು ಜನವರಿ 21ನೇ ತಾರೀಕು ಹುಣಸೂರಿನಲ್ಲಿ ಒಂದು ಸ್ಫೋಟ ಆಗಿತ್ತು. ಆ ಸ್ಫೋಟದಲ್ಲಿ 6 ಮೃತದೇಹಗಳು ಸಿಕ್ಕಿದ್ದು, ಅದರಲ್ಲಿ 5ನ್ನ ಅವತ್ತೇ ಗುರುತಿಸಿದ್ರು, ಇನ್ನೊಂದು ದೇಹವನ್ನು ಗುರುತಿಸಿರಲಿಲ್ಲ. ಇನ್ನೂ ಇಬ್ಬರು ಹೆಚ್ಚುವರಿಯಾಗಿ ಅವತ್ತೇ ಕಾಣೆಯಾಗಿದ್ದರು. ಆ ಪ್ರಕರಣದಲ್ಲಿ ಈಗ ಮೊನ್ನೆ ದಿನ DNA ವರದಿ ಬಂದಿದೆ. ಆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಏನು ಸತ್ತೋಗಿದ್ದಾನೆ, ಅವನು ಶಶಿ ಯಾನೇ ದೇವೇಂದ್ರ ಅಂತೇಳಿ ಪತ್ರಿಕೆಗಳೆಲ್ಲ ಬಂದಿದೆ. ಆದರೆ ಅವನ ತಂದೆ ಏನು ಹೇಳ್ತಾರೆ ಅಂದರೆ, ಘಟನೆ ನಡೆದಿದ್ದು ರಾತ್ರಿ 10:20 ನನ್ನ ಮಗ 11 ಗಂಟೆ ಮೇಲೆ ಕೂಡ ಈ ಪ್ರಕರಣದಲ್ಲಿ ಕಾಣೆಯಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಪುನೀತನ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿದ್ದಾನೆ. ಅವನ ಫೋನ್ ಕರೆ ಸಾಗರ ರಸ್ತೆ ಚೋಡಿ ಆಸುಪಾಸಿನಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಫೋನ್ ಕರೆ ಆಧರಿಸ್ಬಿಟ್ಟು ತನಿಖೆ ಮಾಡಿ ಅಂತೇಳಿ ಈಗಾಗಲೇ ನಾವು ಗೃಹ ಸಚಿವರಿಗೆ ಮತ್ತು ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ಇವರೆಲ್ಲರಿಗೂ ಕೂಡ ಮನವಿ ಮಾಡಿದ್ವಿ. ಆದರೂ ಕೂಡ ಇವರು ಈ ರೀತಿ ತನಿಖೆ ಮಾಡಿಲ್ಲ. ಹಾಗಾಗಿ ಈ ಪ್ರಕರಣನ CBI ತನಿಖೆಗೆ ವಹಿಸಬೇಕು. ಈ ಪ್ರಕರಣದಲ್ಲಿ ಏನು 3 ಜನ ಆರೋಪಿಗಳಿದ್ದರು ಕಾಣೆಯಾಗಿದ್ದರು ಅಂದರೆ ಶಶಿ, ಪುನೀತ, ನಾಗರಾಜ, ಇವರನ್ನ ಒಂದಷ್ಟು ದಿವಸ ಎಲ್ಲಾದರೂ ಬಚ್ಚಿಟ್ಟು ಈಗ ಯಾರು ಈ ಪ್ರಕರಣವನ್ನು ಮುಚ್ಚಾಕಬೇಕು ಅಂತ ಪ್ರಯತ್ನ ಪಡ್ತೀರೋ ಅವರೇ ಕೊಲೆ ಮಾಡಿರ್ಬೋದು ಅಂತೇಳಿ ನಾನು ಆರೋಪ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗಾದರೂ ಕೂಡ ಇವರು ಫೋನ್ ಕರೆ ಆಧರಿಸಿ ತನಿಖೆಯನ್ನು ಮಾಡಬೇಕು. ಏನು ನಮಗೇನಿಲ್ಲ ಸರ್, ನನ್ನ ಮಗನ ಕಾಲ್ ಲಿಸ್ಟ್ ಬೇಕು ನಮಗೆ. ನಾವು DNA ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಇನ್ನೂ ತಂದಿಲ್ಲ. ಅವನು DNA ರಿಪೋರ್ಟ್ನ ಒಪ್ಪಬೇಕು ಅಂದರೆ ಅವನ ಫೋನ್ ನಂಬರ್ಗಳಿದಾವೋ ಆ ಕಾಲ್ ಲಿಸ್ಟು, ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಫೋನ್ ಮಾಡಿದ್ದಾನೆ, ಯಾರ್ಯಾರಿಂದ ಅವನು ಫೋನ್ ಸ್ವೀಕರಿಸಿದ್ದಾನೆ, ಆ ಕಾಲ್ ಲಿಸ್ಟ್ ಬೇಕು ಸರ್ ನಮಗೆ. ಆ ಕಾಲ್ ಲಿಸ್ಟ್ ಬಂದು ಅದೇ ಜಾಗದಲ್ಲಿ ಸ್ಫೋಟದಲ್ಲಿ ಅದು ಸ್ವಿಚ್ ಆಫ್ ಆಗಿರಬೇಕು. ನಿಮ್ಮಂಥವ್ರು ಅದು ನನಗೆ ಗೊತ್ತಾಗಲ್ಲ, ಅದು ನಿಮ್ಮಂಥವ್ರು ಅದನ್ನು ಪರಿಶೀಲನೆ ಮಾಡಿ ಅದು ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಾನು ಒಪ್ಕೋತೀನಿ. ನನಗೆ ಅದು ಅಷ್ಟೊಂದು ಟೆಕ್ನಾಲಜಿ ಗೊತ್ತಿಲ್ಲ ನಮಗೆ. ಅವ್ರ ಕಾಲ್ ಲಿಸ್ಟ್ ಏನು ಹೇಳೋದೇ ಇಲ್ಲ. ನಾನು ಹಿಂಗೆ ಭದ್ರಾವತಿ ನಾವು ಕಂಪ್ಲೇಂಟ್ ಕೊಟ್ಟಿರೋ ಹತ್ರ ಹೋಗಿ ನಿನ್ನೆ ಮೊನ್ನೆ ಅವ್ನ ಕಾಲ್ ಲಿಸ್ಟ್ ತೆಗೆಸಿ ನೋಡಿದ್ರೆ ಅವ್ರ ಮನೆ ಬಿಟ್ಟಿರೋದು 7 ಗಂಟೆ ಸಂಜೆ, 6:30 ಅವ್ರು ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ನಂಬರಲ್ಲಿ, ಏರ್ಟೆಲ್ ನಂಬರಲ್ಲಿ. ಮತ್ತು ಈ ಯಾವುದು ಜಿಯೋ ನಂಬರ್ ಇದೆಯಲ್ಲ, ಜಿಯೋ ನಂಬರ್ದು ಅವ್ರು ಡೀಟೇಲ್ಸೇ ಕೊಟ್ಟಿಲ್ವಂತ ಅವ್ರಿಗೆ, ಪೊಲೀಸ್ನವ್ರಿಗೆ ಡೀಟೇಲ್ಸ್ ಕೊಡುವಂಥ ಸೀಕ್ರೆಟ್ ಏನಿದೆ ಅಲ್ಲಿ ಸರ್? ಶಶಿ ಅನ್ನೋ